ರಾಜ್ಯದಾದ್ಯಂತ ಬಿಪಿಎಲ್ ಎಪಿಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ಗಳನ್ನು ಹೊಂದಿರತಕ್ಕಂಥ ಎಲ್ಲಾ ಜನತೆಗೆ ರಾಜ್ಯ ಆಹಾರ ಇಲಾಖೆ ಹಾಗೂ ಕೇಂದ್ರ ಸರ್ಕಾರದಿಂದ ಮಹತ್ವದ ಎರಡು ದೊಡ್ಡ ಗುಡ್ ನ್ಯೂಸ್ ಬಂದಿತ್ತು. ನೀವು ಯಾವ ರೇಷನ್ ಕಾರ್ಡ್ ಅನ್ನು ಹೊಂದಿರುವಂತಹ ಕುಟುಂಬದವರಾಗಿದ್ದೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹೌದು, ಅಧಿಕೃತವಾಗಿ ಇದೀಗ ಆಹಾರ ಇಲಾಖೆಯು ಈ ಬಗ್ಗೆ ಮಾಹಿತಿ ತಿಳಿಸಿದ್ದು ಖುಷಿ ಪಡುವ ಸುದ್ದಿ ಅಂತಾನೆ ಹೇಳಬಹುದು. ಅದಕ್ಕೂ ಮುನ್ನ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹೌದು, ಬಡವರಿಗೆ ಪಡಿತರ ಆಹಾರ ಧಾನ್ಯ ವಿತರಿಸುವ ಮಹತ್ವದ ಯೋಜನೆಯಿಂದಾಗಿ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಈಗಾಗಲೇ ಎಲ್ಲ ಕುಟುಂಬದ ಸದಸ್ಯರಿಗೆ ಅಕ್ಕಿ ಸೇರಿದಂತೆ ಗೋಧಿ ಹಾಗೂ ರಾಗಿ ಮತ್ತು ಜೋಳವನ್ನ ವಿತರಣೆ ಮಾಡಲಾಗುತ್ತಿದೆ. ಇದಲ್ಲದೆ ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯ ಅಡಿಯಲ್ಲಿ ಅಧಿಕವಾಗಿ 5 ಕೆಜಿ ಅಕ್ಕಿ ಹಾಗೂ ಇತರೆ ಆಹಾರ ಸಾಮಗ್ರಿಗಳನ್ನ ವಿತರಣೆ ಮಾಡಲಾಗ್ತಾ ಇದೆ. ಇಲ್ಲಿ ಖುಷಿ ಪಡುವ ವಿಚಾರ ಏನಂದ್ರೆ, ಇದೇ ರೀತಿ ಉಚಿತವಾಗಿ ಆಹಾರ ಧಾನ್ಯ ಅಂದ್ರೆ ಎಲ್ಲ ಆಹಾರ ಸಾಮಗ್ರಿಗಳನ್ನ ವಿತರಿಸುವ ಪ್ರಕ್ರಿಯೆಯನ್ನ ಮುಂಬರುತ್ತಿರುವಂತಹ 2023 ಜನವರಿ ತಿಂಗಳ ಒಳಗಾಗಿ ವಿಸ್ತರಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಇಲ್ಲಿ ಖುಷಿ ಪಡುವ ವಿಚಾರ ಏನಂದ್ರೆ, ಇದರ ಜೊತೆಗೆ ಜೋಳ, ರಾಗಿ ಹಾಗೂ ಫೋರ್ಟಿಫೈಡ್ ಅಕ್ಕಿಯನ್ನ ವಿತರಣೆ ಮಾಡಲು ಅನುಮೋದನೆಯನ್ನು ನೀಡಲಾಗಿದೆ. ಈ ಕುರಿತು ಸಚಿವರಾದ ಆಹಾರ ಇಲಾಖೆಯ ಉಮೇಶ್ ಕತ್ತಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಎರಡನೆಯ ಸುದ್ದಿಯನ್ನ ನೋಡೋದಾದ್ರೆ, ಮುಖ್ಯ ಮಾಹಿತಿ ಏನು ಅಂದ್ರೆ, ಇದುವರೆಗೂ ಯಾರು ತಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ದೃಢೀಕರಿಸಿಲ್ಲ ಅಂತವರು ಕೂಡ ಬೇಗ ದೃಢೀಕರಿಸಿಕೊಳ್ಳಬೇಕು ಅಂತ ಕೇಂದ್ರ ಸರ್ಕಾರದ ಮಾಹಿತಿ ನೀಡಿದೆ. ಹಾಗಾಗಿ ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ.